ಸಿಫೈಗೆ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವಾಸನೆ ಬರ್ತಾ ಇದೆಯಲ್ಲ, ಎಲ್ಲ ನಿನಗೋಸ್ಕರನೇ ಕಣ. ಹೌದಾ? ನಡಿ ನೋಡಮ್ಮ. ಅಮೇಝಿಂಗ್! ಓಹೋ, ಒಂದಕ್ಕಿನ್ನ ಒಂದು ಬಹಳ ಎಕ್ಸೈಟಿಂಗ್ ಆಗಿದೆ, ಟೆಂಪ್ಟ್ ಮಾಡ್ತಾ ಇದೆ. ಆಹಾ, ಇಷ್ಟು ನೀನೇ ಮಾಡಿದೆ ಅಪರ್ಣ? ವಾ, ಏನ್ ಬಿಡು, ಸಿಕ್ಕಾಪಡೆ ಚೆನ್ನಾಗಿ ಮಾಡ್ತೀನಿ ನಾನ್ ವೆಜ್ನ. ಮೈ ಗಾಡ್, ನಿನ್ ಕೈ ರುಚಿನೇ ಕೈ ರುಚಿ, ಯಾರು ಕೆಮ್ಮಂಗಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಡೋಂಟ್ ಮೈಂಡ್. ಯಾಕೆ ಆನಂದ್, ಅದು ನಾನ್ ಮಾಡಿದ್ದಲ್ಲ, ಭೂಮಿಕ ಮಾಡಿದ್ದು. ಬೇಡ ಬೇಡ, ಕಂಡಿಡಿತಾನ ನೋಡೋಣ. ಯಾಕೆ ಇದನ್ನೆಲ್ಲ ಮಾಡಿದ್ಯಾ? ಅದು ಇಷ್ಟೊಂದು ಐಟಮ್ಸ್, ಏನ್ ಸ್ಪೆಷಲ್? ನೀವೆಲ್ಲ ಬರ್ತಿದ್ದೀರಾ ಅಂತ ಗೊತ್ತಾದಾಗ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ವಾವ್, ವೆರಿ ಗುಡ್. ಸರ್ಪ್ರೈಸ್ ಅಂದ್ರೆ ಹಿಂಗಿರ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಎಫರ್ಟ್. ಅಪರ್ಣ, ನೀನ್ ಮಾಡಿದ್ ಚಿಕನ್ ಐಟಮ್ಸ್ ತಿನ್ಬಿಟ್ರೆ ಆಮೇಲೆ ಇಡೀ ದಿವಸ ಬೇರೆ ಏನು ತಿನ್ಬಾರ್ದು ಅನ್ಸುತ್ತೆ. ಯಾಕೊತ್ತಾ, ಬೇರೆ ಏನಾದ್ರು ತಿಂದ್ರೆ ಇದರ ಟೇಸ್ಟ್ ಬಾಯಿಂದ ಮೈಂಡಿಂದ ಹೊರಟೋಗುತ್ತೆ ಅಂತ ಭಯ ನನಗೆ. ನಾನು ದಾರಿಲಿ ಬರ್ತಾ ಆನಂದ್ ಹೇಳ್ತಾ ಇದ್ದೆ, ನನಗೆ ಯಾಕೋ ಹೊಟ್ಟೆ ತುಂಬ್ದಂಗಿದೆ ಕಣೋ, ಏನು ತಿನ್ನಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾರಿಗೂ ಏನು ಕೊಡದೆ ಒಬ್ಬನೇ ತಿಂದು ಮುಗಿಸ್ಬೋಣ ಅನಿಸ್ತದೆ. ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ, ತಿಂದ್ರಂತೂ ಸ್ವರ್ಗ ಎರಡು ತುದಿಲಿರುತ್ತೆ. ಮಾಡಿದ್ ನಾನು, ಹೊಗಳ್ತಿರೋದು ಅವ್ರನ್ನ. ಥ್ಯಾಂಕ್ಸ್ ಅಪ್ಪಣ್ಣ, ಯು ಮೇಡ್ ಮೈ ಡೇ. ಅವರಲ್ಲ, ನಾನು ಮೇಡ್ ಯುವರ್ ಡೇ ಮಾಡಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಓ, ಪಾಂಡಿ ತಲೆ ಕ್ಲೂ ನಂಬರ್ 1 ಕರೆಕ್ಟ್. ರೆಡ್ ಟಿ ಶರ್ಟ್ ಕ್ಲೂ ನಂಬರ್ 2 ಕರೆಕ್ಟ್. ಸಿಗಾಕೊಂಬಿಟ್ಟ ಕಳ್ಳ, ಸಿಗಾಕೊಂಬಿಟ್ಟ, ಕದ್ದಿರೋ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಸ್ವಾತಂತ್ರ್ಯ ಇರಬೇಕು ನಿಜ, ಆದ್ರೆ ಮೊಬೈಲ್ ಕದ್ದ ಮೇಲೆ ಓಡೋಗೋದ್ ಬಿಟ್ಟು ನಿಂತ್ಕೊಂಡು ಮಾತಾಡೋಷ್ಟು ಸ್ವಾತಂತ್ರ್ಯ ಇರಬಾರ್ದು. ಹೇ ರಾಬರ್, ಐ ವಿಲ್ ಕ್ಯಾಚ್ ಯು. ಹುಲಿ ಬಾಯಿಂದ ತಪ್ಸ್ಕೋಬಹುದು, ಸಿಂಹದ ಬಾಯಿಂದ ತಪ್ಸ್ಕೋಬಹುದು, ಆದ್ರೆ ನನ್ನ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸರಿ ಹಿಡ್ಕೊಂಡ ಅಂದ್ರೆ ಉಡ ಉಡ ಹಿಡ್ಕೊಂಡ ಹಾಗೆ ಮೊಬೈಲ್ ಕದ್ದಿದ್ದು ಅಲ್ದೆ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾ ಇದೀಯಾ. ನಾನ್ ಯಾರು ಅನ್ನೋ ಪರಿಜ್ಞಾನ ಇಲ್ಲ ಅನ್ಸುತ್ತೆ ನಿನ್ಗೆ. ನೋಡು, ನನಗೆ ಕೋಪ ಬರ್ಸ್ಬೇಡ, ಬಿಡೋಣ. ಏನ್ ಆಟ ಆಡ್ತಾ ಇದೀಯನ?
ಕಣ್ಣ ಮುಚ್ಚೆ ಕಾಡೆ ಗೂಡೆ ಉಪ್ಪಿನ ಮೂಟೆ ಉರುಳೆ ಹೋಯ್ತು ಅಂತ ನಿನ್ ಜೊತೆ ಆಟ ಆಡ್ತಾ ಇದೀನಿ. ಹೇಯ್, ನಿನ್ನಂತವನ್ ಎಷ್ಟು ಜನ ನೋಡಿಲ್ಲ ನನ್ನ ಲೈಫಲ್ಲಿ. ನಾನು 7 ಕೆರೆ ನೀರ್ ಕುಡ್ದಿರವನು. ಅರ್ಸಿ ಕೆರೆ, ಚಳ್ ಕೆರೆ, ಹೊಳಲ್ ಕೆರೆ, ಹೊಸ ಕೆರೆ, ತುರುವೆ ಕೆರೆ, ತರಿ ಕೆರೆ, ನೊಣನ್ ಕೆರೆ, ಬಾಲ್ ಕೆರೆ. ಜೋಶ್ ಅಲ್ಲಿ 7 ಕೆರೆ ಬದಲು 8 ಕೆರೆ ಹೇಳ್ತಿದ್ಯನಾ? ನನ್ ಕೈ ಬಿಡ, ಎಷ್ಟು ಕೆರೆ ನೀರು ನಿನಗೆ ಕುಡಿಸ್ತೀನಿ. ಕುಡಿಸ್ತ್ಯಾ ಮೊದ್ಲೇ ನೀರಿಲ್ದೆ ಕೆರೆಗಳೆಲ್ಲ ಬತ್ತೋಗಿದೆ. ಅದಕ್ಕೆ ಯಾವ್ದಕ್ಕೂ ಇರ್ಲಿ ಅಂತ ಒಂದು ಕೆರೆ ಎಕ್ಸ್ಟ್ರಾ ಹೇಳಿದೀನಿ, ಆದ್ರೆ ನಿನ್ನ ಮಾತ್ರ ಬಿಡಲ್ಲ ಕಣ. ಏ ಹುಡುಗ, ಎಲ್ಲ ಹೋದೆ, ನಿನ್ನ ಮೊಬೈಲ್ ಕಳ್ಳ ಸಿಗಾಕೊಂಡಿದ್ದಾನೆ, ಬೇಗ ಬಾರೋ ನಾಸೆಸ್ ಫೆಲೋ. ಈ ಕಡೆಯಿಂದ ಬಂದ್ಯಾ ನೋಡು, ನೀನ್ ಹೇಳ್ದಾಗೆ ಬಾಂಡಿ ತಲೆ, ರೆಡ್ ಟೀ ಶರ್ಟ್, ಕಳ್ಳ ಸಿಕ್ಕಾಕೊಂಡ, ಕಿತ್ಕೊ ಮೊಬೈಲ್ ನ, ಇವ್ನ ಸ್ಟೇಷನ್ ಒಪ್ಸೋ. ಸರ್ ಏನ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಒಪ್ಪಿಸ್ಲಾ ಇಲ್ಲ ನಾನೇ ಒಪ್ಪಿಸ್ಲಾ? ನೀವ್ ಯಾರನ್ನ ಇಟ್ಕೊಂಡಿದೀರ ಅಂತ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಏ, ಬೆಳಗ್ಗೆ ಕಳ್ಳನ್ ಮುಖ ನೋಡ್ಕೊಂಡು ಹೋದ್ರೆ ಆಫೀಸಲ್ಲಿ ಕೆಲ್ಸ ಆಗಲ್ಲ. ಆದ್ರೂ ನೀನ್ ಹೇಳ್ತಾ ಇದೀಯ ಅಂತ ನೋಡ್ತೀನಿ. ಏಯ್ ದುಷ್ಟ, ದುರುಳ, ದುರಹಂಕಾರಿ, ರೆಡ್ ಟೀ ಶರ್ಟ್, ಬಾಂಡಿ ತರ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್, ಮೊಬೈಲ್ ಕಳ್ಳ, ತಿರ್ಗ ಈ ಕಡೆ ತಿರ್ಗ. ರಾಜಾ ಚಟಿ ಮತ್ತು ಬನಿಯನ್ಗಳು ನೀವು ಹಾಕೋಬಹುದು, ನೀವು ಅಂತ ಗೊತ್ತಾಗ್ಲಿಲ್ಲ ಸರ್. ನೆಕ್ಸ್ಟ್ ನಿಮಿಷ ಸಾರಿ ಸರ್. ಹೇಯ್, ರೆಡ್ ಟೀ ಶರ್ಟ್ ಹಾಕಿರೋನು ಕಳ್ಳ ಅಂತ ಗೊತ್ತಿದ್ರು? ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿರೋ ನನ್ನ, ಅದು ಪೊಲೀಸ್ನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತೀಯನೋ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಬೀಗರು ನಮ್ಮ ಉತ್ಸವ ಕರ್ತಿಯರಲ್ಲ, ಅದ್ ನಡೀತಾ ಇರೋದು ನಿಮ್ ಮನೆ ದೇವ್ರ ದೇವಸ್ಥಾನದಲ್ಲಿ ಇಲ್ಲಿ ನೋಡು. ಹೌದು ರೀ. ಯಾಕೆ ಲಕ್ಷ್ಮಿ ಬೇಜಾರು ಮಾಡ್ಕೊಂಡೆ? ಚೇಚೆ, ಹಾಗೇನಿಲ್ಲ ರೀ. ಇದನ್ ನೋಡಿ ನಿಮ್ಮೂರು, ನಿಮ್ಮನೆ, ನಿಮ್ ಮನೆಯವರೆಲ್ಲ ನೆನಪಾದಿರ್ತಾನೆ. ಇಲ್ಲ ರೀ, ನಾನ್ ಯಾಕೆ ಅವರನ್ನ ನೆನಪು ಮಾಡ್ಕೋಬೇಕು? ಲಕ್ಷ್ಮಿ, ಹೆಣ್ಮಕ್ಳಿಗೆ ತವ್ರ ಮನೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು ಲಕ್ಷ್ಮಿ. ತವ್ರ ಮನೆ ನೆನಪು ನೆನಪು ಮಾಡ್ಕೊಂಡಾಗ ಅಷ್ಟೇ ಬರಲ್ಲ, ಹೆಣ್ಮಕ್ಳು ತವ್ರ ಮನೆನ, ಅದ್ರ ನೆನಪನ್ನ ಸದಾ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನೀವು ನಿಮ್ ಪ್ರೀತಿ ಮುಖ್ಯ ಅಂತ ಬಂದ್ಮೇಲೆ ನಾನು ಅದನ್ನೆಲ್ಲ ಯಾವತ್ತೂ ಯೋಚನೆ ಮಾಡಲಿಲ್ಲ. ಹೌದಾ? ಹಾಗಾದ್ರೆ ನಿಂಗೆ ಬೇಜಾರಿಲ್ವಾ? ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಈ ಉತ್ಸವಕ್ಕೆ ಹೋಗೋಣ. ನೀನು ನಿಮ್ಮ ಮನೆ ದೇವ್ರ ದರ್ಶನ ಮಾಡಿ ಎಷ್ಟೋ ವರ್ಷ ಆಗಿದೆ ಅಲ್ವಾ, ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ. ಬೀಗರು ನಮಗೆ ಗೌರವ ಕೊಟ್ಟು ಕರೆದಿದ್ದಾರೆ, ನಾವು ಹೋದ್ರೆ ಅವ್ರಿಗೆ ಖುಷಿನೂ ಆಗುತ್ತೆ. ಹೋಗೋಣವಾ? ಬೇಡ ರೀ, ನನ್ಗೆ ಯಾಕೋ ಹೋಗದೆ ಇರೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಲಕ್ಷ್ಮಿ? ಅಲ್ಲಿಗೆ ನಿಮ್ಮ ಅಣ್ಣ ಬರ್ತಾನೆ ಅಂತಾನ? ಹೌದು ರೀ, ಆ ದೇವಸ್ಥಾನಕ್ಕೆ ನಮ್ಮ ಅಣ್ಣನೇ ಧರ್ಮಾಧಿಕಾರಿ, ಅದಕ್ಕೋಸ್ಕರನಾದ್ರೂ ಅವನ ಅಲ್ಲಿಗೆ ಬಂದೇ ಬರ್ತಾನೆ. ಸುಮ್ಮನೆ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದು, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದಕ್ಕೆಲ್ಲ ನಾನೇ ಯಾಕೆ ದಾರಿ ಮಾಡಿಕೊಡ್ಬೇಕು ಹೇಳಿ? ನೋಡು, ನೀನೇ ಏನೇನೋ ಕಲ್ಪಿಸ್ಕೊಂಡು ಬರಲ್ಲ ಅಂತ ಹೇಳ್ಬೇಡ. ಇಲ್ಲ ರೀ, ನಾವು ಅಲ್ಲಿಗೆ ಹೋದ್ರೆ ಎಲ್ಲರೂ ನಮ್ಮ ಭಾವನನ್ ಮದುವೆ ಬಗ್ಗೆನೇ ವಿಚಾರಿಸ್ತಾರೆ. ಅದಕ್ಕೆ ನನಗೆ ಉತ್ಸವಕ್ಕಿಂತ ಅವಳ ಮದುವೆ ವಿಷಯ ಏನಾಗುತ್ತೋ ಅನ್ನೋದೇ ಯೋಚನೆ ಆಗಿದೆ. ಹೇಗೋ ಭಾವನಗೊಂದು ಮದುವೆ ಆಗ್ಬಿಟ್ರೆ ನನಗೆಷ್ಟು ನೆಮ್ಮದಿ ಆಗ್ಬಿಡುತ್ತೆ. ಲಕ್ಷ್ಮಿ, ಈ ಉತ್ಸವದಲ್ಲಿ ವಿಶೇಷ ಪೂಜೆ ಮಾಡಿಸಕ್ಕೆ ಅಂತ ಒಬ್ರು ಶಾಸ್ತ್ರಿಗಳು ಬರ್ತಾರಂತೆ. ಜನ ಅವ್ರ ಬಗ್ಗೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನಾವು ಭಾವನನ ಬಗ್ಗೆ ಶಾಸ್ತ್ರಿಗಳೊಂದೊಂದು ಮಾತು ಕೇಳೋಣ, ಅವ್ರು ಏನಾದರೂ ಒಂದು ಪರಿಹಾರ ಹೇಳ್ತಾರೆ. ನಮ್ಮ ಭಾವನೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಪೂಜೆ ಮಾಡಿಸೋಕ್ಕೂ ಸಿದ್ಧ. ಇದಕ್ಕಾದ್ರೂ ನೀನು ಒಪ್ಕೋತೀಯ ಅಲ್ವಾ? ಆಯ್ತ್ರಿ, ಹೋಗ್ಬರೋಣ. ಅಬ್ಬಾ,
Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅತ್ತಿಗೆ ಮನೆ ಇದೇನಯ್ಯಾ? ಇದೇಕಲ್ಲ, ಒಂಥರ ಸನಗದೆ ಗೌರೇ. ಅತ್ತಿಗೆ ನೋಡಕ್ ಕೀಟತಲ್ಲಿ ಬರ್ತಾ ಇದೀವಿ, ಏನು ತೊಂದರೆ ಆಗ್ತಿಲ್ವೇ? ಏಯ್ ನಾನು ಇಲ್ಬೇಡ್ಲ, ಏನು ಆಗಕ್ಕಿಲ್ಲ ಕಲ್ ಮಾರ್ಲ. ಅದೇನಿದ್ದೀರೋ ಅದೇನಿಲ್ಲ, ಮನೆ ಹೋಗಮ್ಮ. ಆಹಾ, ನಮ್ಮ ಅತ್ತೆ ಮನೆ ಯಾವಾಗ ಬಂದ್ರೂ ಬಹು ಖುಷಿ ಆಯ್ತದೆ. ಹೇಳಿ, ನೀ ಇಲ್ಲೇ ಇರ್ಲಾ, ನಾನು ಹಿಂಗೆ ಹೋಗ್ಬಿಟ್ಟು ನನ್ನ ಕಂಪ್ನಿನ ನೋಡ್ಕೊಂಡು ಬಂದ್ಬಿಡ್ತೀರಿ. ನೋಡ್ಕೊ ಬತ್ತೀರೋ ಇಲ್ಲ ಕುತ್ತಿಗೆ ಇದೆ ತಗೋಬತ್ತೀರೋ, ಇದು ಅವ್ರಿಗೆ ಗೊತ್ತು. ಬನ್ನಿ. ಯಾವುದು ಶಬ್ದ ಮಾಡ್ಬೇಡ, ಯಾವುದಕ್ಕೂ ಸೇಫ್ಟಿಗೆ ಹಾಕೊಂಬಿಡಮ್ಮ, ಚಳಿ ಬೇರೆ ಆಟ ಅದೇ. ಕಾಳಿದಾಸ ನಾನೇ ನಿನ್ನ ಮಂದಾಸ. ಕುತ್ತಿಗೆಗೆ ತಂದ್ರೆ ನನ್ಗೆ ಗೊತ್ತಾಯ್ತು. ಯಾಕೆ ಕಿರ್ಚಿಕೊಂಡೆ ಅಪ್ಪ? ಅಲ್ಲಿ ಯಾರೋ ಇದಾರೆ ಕಿಟ್ಟಿ ಹತ್ರ, ಯಾರೋ ಇದಾರೆ. ಎಲ್ಲಿ ಭಾವನ, ಯಾರು ಕಾಣಿಸ್ತಾ ಇಲ್ಲ. ಬ್ರೋ ಹೊರಗಡೆ ನೋಡ್ಕೊಂಡ್ ಬಾ. ಸರಿ ಬಾ. ಥ್ಯಾಂಕ್ ಯು ಬಾ. ನೀವ್ ಮೂರ್ ಜನ ಇಲ್ಲೇರಿ, ನಾ ಮೂರ್ ಜನ ಹೋಗೋಣ. ಏ ನೀನ್ ಆಕಡೆ ಹೋಗ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಮ್ಮ, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡು. ಅದು 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 ಅಣ್ಣ ಜೆರಾಕ್ಸ್ ಮಾಡಿಸಿಲ್ವಾ? ನಾವು ಹೇಳೋಗಿದ್ವಲ್ಲಮ್ಮ, ಹೋಗ್ಲಿ, ಒರಿಜಿನಲ್ ಆಧಾರ್ ಕಾರ್ಡ್ ಕೊಡಿ. ನಂಬರ್ ಹೇಳಿದ್ರೆ ಸಾಕು. ಅದು ಅಣ್ಣ, ನಮ್ಮ ಸಂಘದ ಮೇಲೆ ಏನಾದರೂ ಅನುಮಾನನಾ? ಅಯ್ಯಯ್ಯೋ, ಹಂಗೆಲ್ಲ ಹೇಳೂ ಇಲ್ಲ ಅಣ್ಣ. ಈಗ ನಿಮ್ಮ ಮಾತು ಕೇಳೋ ಸ್ಥಿತಿಲಿ ನಾವಿಲ್ಲ. ಎಲ್ಲರೂ ಹೇಗೆ ನಿಯಮ ಪಾಲಿಸ್ತಾರೋ ಹಾಗೆ ನೀವು ನಡ್ಕೋಬೇಕಾಗತ್ತೆ. ಈಗ ಡಾಕ್ಯುಮೆಂಟ್ಸ್ ಕೊಡಬೇಕು, ಇಲ್ಲ ಅಂಗಡಿ ಮುಚ್ಚಬೇಕು. ಹೋಗ್ರಿ, ಮುಚ್ಚ್ರಿ ಅದನ್ನ. ಅಯ್ಯೋ ಅಣ್ಣ, ಇರಿ ಇರಿ ಇರಿ, ನಂಗೊಂದು ಟೈಮ್ ಕೊಡಿ. ಯಾಕ್ರಿ, ಏನಾಯ್ತು? ಸರ್, ನಿಮ್ಮ ಮುಂದೆನೆ ಹೇಳೋಗಿದ್ದೀನಿ, ಆಧಾರ್ ಕಾರ್ಡ್ ಬೇಕು ಅಂತ. ಇವ್ರು ನೋಡಿದ್ರೆ ಜೆರಾಕ್ಸು ಕೊಡ್ತಾ ಇಲ್ಲ, ಹೋಗ್ಲಿ, ಆಧಾರ್ ಕಾರ್ಡ್ ನಂಬರು ಹೇಳ್ತಾ ಇಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ನಾವೇನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಡೌಟ್ ಇದ್ರೆ ಇವ್ರು ಯಾಕಿಲ್ಲ ಅಂಗಡಿ ಮಾಡ್ಬೇಕು? ಅಣ್ಣ, ನನ್ಗೆ ನಿಮ್ ಯಾಕೆ ಏನು ಸಂಶಯ ಇಲ್ಲ. ಮತ್ತೆ ಆಧಾರ್ ಕಾರ್ಡ್ ಕೊಡೋದಕ್ಕೆ ಏನಮ್ಮ ಕಷ್ಟ ನಿನಗೆ? ಆಧಾರ್ ಕಾರ್ಡ್ ಕಳೆದೋಗಿದೆ ಅಂತ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ.
ಹೀಗಾಗಿದೆ ಅಂತ ದೂರು ಕೊಟ್ರೆ ಮತ್ತೆ ಆಧಾರ್ ಕಾರ್ಡ್ ಸಿಗುತ್ತೆ. ಆದ್ರೆ ಯಾವ ಊರ್ನ ಕಳ್ದೋಯ್ತು ಅಂತ ಗೊತ್ತಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿಂದ್ ಯಾವ ಊರು? ನಿಮ್ಮ ಊರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಆಧಾರ್ ಕಾರ್ಡ್ ಮಾಡಿಸೋದು ಒಳ್ಳೇದು. ಇಲ್ಲಿ ಮಾಡ್ಸಕ್ ಆಗಕ್ಕಿಲ್ವೇ? ನೀನು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಅದು ತುಂಬಾ ತಲೆನೋವಿನ ಕೆಲಸ ಅಮ್ಮ. ಅದು ಅಲ್ಲದೆ ಯಾವ ಆಧಾರನೂ ಇಲ್ಲದೆ ಈ ಕೆಲಸ ಆಗಲ್ಲ. ನೀನು ಊರ್ಗೆ ಹೋಗು, ಅಲ್ಲಿ ಎಲ್ಲ ಆಧಾರನೂ ನಿಂಗೆ ಸಿಗುತ್ತೆ. ಪರಿಚಯದವ್ರು ಸಿಕ್ಕಿದ್ರೆ ಕೆಲಸ ಇನ್ನು ಸುಲಭ ಆಗುತ್ತೆ ಕಣಮ್ಮ. ಹಂಗಾದ್ರೆ ನನ್ನ ಊರಿಗೆ ಹೋಗ್ಲೇಬೇಕಾಯ್ತದೆ ಸಾಹೇಬ್ರೆ. ಇನ್ನೊಂದು ವಾರದೊಳಗಡೆ ಆಧಾರ್ ಕಾರ್ಡ್ ಸಿಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಿರೋ ಅಕ್ಲಾರ್ಮೆಂಟ್ ಕಾಪಿನಾದ್ರೂ ಕೊಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅಂಗಡಿ ಮುಚ್ಚಬೇಕಾಗತ್ತೆ. ಬನ್ರಿ. ಇದರಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲಮ್ಮ. ನೋಡು, ನಾನು ನನ್ನ ಫ್ರೆಂಡು ಇಲ್ಲಿ ಬಂದಿದ್ದೀವಿ, ಇವತ್ತು ನಮ್ಮಿಬ್ಬರಿಗೆ ತಿಂಡಿ ಕೊಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಒಂದು ಅರ್ಥ ಆಗ್ತಿಲ್ಲ. ತಾತ ಮತ್ತೆ ಉಷಾ ಕಾರ್ ಕಲರ್ನ ಒಂದೇ ಹೇಳಿದ್ದಾರೆ. ಕಾರ್ ಕಲರ್ ವೈಟ್ ಅನ್ನೋದು ಪಕ್ಕ ಆಯ್ತು. ಇನ್ನ ಕಾರ್ ನಂಬರ್ CCTV ಫುಟೇಜ್ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ. ತಾತ ಹೇಳಿರೋ ಮಾತು ಬಿಟ್ರೆ ಬೇರೆ ಸುಳಿವೆ ನಮ್ಮ ಹತ್ರ ಇಲ್ಲ. ಶಿವು, ನಂದಿನಿ, ಈಗ ಅಪರಾಧಿನ ಹಿಡಿಯೋದಕ್ಕೆ ನಮ್ಗಿರೋದು ಒಂದೇ ದಾರಿ, ಆ ಕಾರ್ ಬಗ್ಗೆ ತಿಳ್ಕೊಳ್ಳೋದು. ಸೊ RTO ಹೋಗಿ ಆ ಕಾರ್ ಬಗ್ಗೆ ಎಲ್ಲಾ ಮಾಹಿತಿನ ತಿಳ್ಕೊಂಬನ್ನಿ. ಬೇಗ ಕಮಾನ್, ಈ ಕೇಸ್ ಬೇಗ ಸಾಲ್ವ್ ಆಗ್ಬೇಕು. ಏನ್ ಅಪ್ಡೇಟ್ಸ್ ಮೇಡಮ್? ಅದು ದಿಲ್ಲಿಯಿಂದ ರೀಸೆಂಟ್ ಆಗಿ ಇಲ್ಲಿಗೆ ತರಿಸ್ಕೊಂಡಿರೋ ಕಾರು ಮೇಡಮ್. ಈ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇರುತ್ತಲ್ಲ ಮೇಡಮ್, ಅದೇ ಯೂಸ್ಡ್ ಕಾರ್ ಅಂತ ಸೇಲ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ, ಅಲ್ಲಿಂದ ತರಿಸ್ಕೊಂಡ್ರದ್ದು ಅಂತ ಗೊತ್ತಾಯ್ತು. ಓ, ಹಾಗಿದ್ರೆ ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಇರ್ಬೇಕಲ್ಲ. ಇಲ್ಲ ಮೇಡಮ್. ಅದ್ ಹೇಗ್ರಿ ಸಾಧ್ಯ? ಸರಿಯಾಗಿ ವಿಚಾರಿಸಿದ್ರೆ ಬಾಯ್ ಬಿಟ್ಟಿರೋರು. ವಿಚಾರಿಸ್ದೆ ಮೇಡಮ್, ಈ ಕಾರ್ ಶೋರೂಮ್ ಓನರ್ ಫ್ರೆಂಡ್ ಒಬ್ರು ಟೆಂಪರರಿ ಆಗಿ ಈ ಕಾರನ್ನ ಯೂಸ್ ಮಾಡ್ತಿದ್ದಾರಂತ. ಅವ್ರ ಬಗ್ಗೆ ಅಲ್ಲೇ ಕೆಲಸ ಮಾಡೋರಿಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಓನರು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದಾರಂತೆ, ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಾರೆ. ವಿಚಿತ್ರವಾಗಿದೆಯಲ್ಲ, ಯಾವುದಕ್ಕೂ ನಮಗೆ ಗೊತ್ತಿರೋ ಸೋರ್ಸ್ಗಳಿಂದ ಮಾಹಿತಿ ತಗೊಳ್ಳಿ. ಮತ್ತೆ ಆ ಶೋರೂಮ್ ಓನರ್ ಬಗ್ಗೆ ವಿಚಾರಿಸಿ. ಎಸ್ ಮೇಡಮ್. ಉಷಾ ಹೇಗಿದ್ದಾಳೆ ಮ್ಯಾಮ್, ಪರವಾಗಿಲ್ವಾ? ಹ್ಮ್, ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ಮನೆಯವರು ಎಲ್ಲರೂ ಅವಳನ್ನು ಮಾತಾಡಿಸ್ದಾ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವಳು ಕೂಡ ವಿಶ್ವಾಸದಿಂದ ನಡ್ಕೋತಿದ್ದಾಳೆ. ಒಳ್ಳೇದಾಯ್ತು ಬಿಡಿ ಮೇಡಮ್, ನಿಮ್ಮನೇಲಾದ್ರೆ ತುಂಬಾ ಜನ ಇದ್ದಾರೆ. ಮುನಿಸ್ವಾಮಿ ಸರ್ ನೋಡಿದ್ರೆ ಮನೇಲಿ ಒಬ್ರೆ, ಅವ್ರಿಗೆ ನೋಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ಆದ್ರೆ ನನ್ನಿಂದ ಯಾಕೆ ನಿಮ್ಗೆ ಸುಮ್ಮನೆ ತೊಂದರೆ? ಇವತ್ತು ಸಂಜೆ ನಾನು ಉಷಾನ ಮನೆ ಕರ್ಕೊಂಡು ಹೋಗ್ತೀನಿ ಮೇಡಮ್. ಅಲ್ಲ ಮುನಿಸ್ವಾಮಿ ಅವರೇ, ಅವ್ರ ಮನೇಲೆ ಇರಲಿ ಬಿಡಿ. ಬೇಡ ನಂದಿನಿ ಅವರೇ, ಮೇಡಮ್ಮು ಸ್ಟೇಷನ್ ಕೆಲಸನ ಮನೆಗೆ ತಗೊಂಡು ಹೋಗೋದು ಯಾಕೆ? ಉಷನ್ನ ನಾನೇ ನೋಡ್ಕೊಳ್ತೀನಿ. ನಾನೇನು ಬೇರೆ ಅವಳ ಸರ್, ಸ್ವಲ್ಪ ದಿನ ಸುಧಾರಿಸ್ಕೊಂಡು ಬರ್ತಾಳೆ ಬಿಡಿ. ನೀವು ಯೋಚನೆ ಮಾಡಬೇಡಿ, ಉಷಾ ನಮ್ಮ ಮನೇಲಿ ಸೇಫ್ ಆಗಿದ್ದಾಳೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ರಾಮ್, ನಾನು ಈಗಷ್ಟೇ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೀವೇ ಕಾಲ್ ಮಾಡಿದ್ರಿ ನೋಡಿ. ಓ,
ಅದಕ್ಕೆ ನನಗೆ ಚಳಿ ಆಗ್ತಾ ಇರೋದು. ಚಳಿನ? ಯಾಕಂದ್ರೆ ನೀವು ನನ್ನನ್ನ ನೆನೆಸ್ಕೋತಾ ಇದ್ದೀರಲ್ಲ ಅದಕ್ಕೆ. ರಾಮ್, ಏನ್ ವಿಷಯ ಹೇಳಿ. ಹೇಳ್ತೀನಿ ಸೀತಾ, ಫಸ್ಟ್ ನೀವು ಮನೆಯಿಂದ ಆಚೆ ಬನ್ನಿ, ಆಮೇಲೆ ಎಲ್ಲ ಹೇಳ್ತೀನಿ. ಮನೆ ಹತ್ರ ಎತ್ಕೊಂಡು ಆಚೆ ಬಾ ಅಂತ ಕರೀತಾ ಇದ್ದೀರಾ? ಈಗ ಯಾರು ಏನು ಹೇಳಲ್ಲ ರಾಮ, ಭಯ ಬಿಟ್ಬಿಡಿ, ಮದ್ವೆ ಆಗ್ತಿದೀವಿ, ಯಾರು ಏನೋ ತಪ್ಪು ತಿಳ್ಕೊಳ್ಳಲ್ಲ, ನೀವೇ ಬನ್ನಿ. ಸೀತಾ, ಐ ರಿಯಲಿ ಕಾಂಟ್ ವೇಟ್, ಐ ಹ್ಯಾವ್ ಟು ಟೆಲ್ ಯು ದಿಸ್, ಪ್ಲೀಸ್ ಬೇಗ ಬನ್ನಿ. ಸರಿ ಸರಿ, ಬರ್ತಾ ಇದ್ದೀನಿ. ಆದ್ರೆ ನಿಮಗೆ ಎಷ್ಟೊಂದು ಸಂಕೋಚನ ಅಂತ ನನ್ಗೆ ಆಶ್ಚರ್ಯ ಆಗ್ತಿದೆ. ಯಾಕೋ, ನಮ್ಮ ಹುಡುಗರಿಗೆ ಈ ನಾಚಿಕೆ ಮಾನ ಮರ್ಯಾದೆ ಇದ್ಯಾವ್ದು ಇರಲ್ಲ ಅನ್ಕೊಂಡ್ಬಿಟ್ರ? ಬೇರೆ ಹುಡುಗರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಹುಡುಗನ ಬಗ್ಗೆ ನನ್ಗೆಲ್ಲ ಗೊತ್ತಾಗ್ಲೇಬೇಕು. ಅಬ್ಬಬ್ಬಬ್ಬಾ, ನೀವ್ ಈ ತರ ಎಲ್ಲ ಮಾತಾಡಿದ್ರೆ ನನ್ ಏನ್ ಹೇಳಕ್ಕಂತ ಬಂದಿದೀನೋ ಆ ವಿಚಾರನೇ ಮರ್ತೋಗ್ಬಿಡುತ್ತಷ್ಟೇ. ನೀವ್ ಮಾತಾಡ್ತಿರೋದ್ ನೋಡಿದ್ರೆ ಅದೇನೋ ಗುಡ್ ನ್ಯೂಸ್ ಅಂತ ಅನಿಸ್ತಾ ಇದೆ. ಸೀತಾ, ನೀವ್ ನನ್ ಜೊತೆ ಇದ್ಮೇಲೆ ನಮ್ ಲೈಫ್ ಅಲ್ಲಿ ಗುಡ್ ಥಿಂಗ್ಸ್ ಮಾತ್ರ ಇರುತ್ತೆ. ರಾಮ್, ಕಮಿಯ ವಾಯ್ಸ್ ಕೊಡ್ತಾರೆ, ಮೈನಲ್ಲಿ ಮಾತಾಡ್ತಿದ್ದಾರೆ. ಮದ್ವೆ ವಿಷಯ ಮಾತಾಡ್ತಿದ್ದಾರೆ. ಓ, ಮದ್ವೆ ಡೇಟ್ ಫಿಕ್ಸ್ ಆಯ್ತಾ? ವಾವ್. ಖುಷಿ ಆಗ್ತಿದ್ಯಾ? ನನ್ಗೂ ಅಷ್ಟೇ, ತುಂಬಾ ತುಂಬಾ ಖುಷಿ ಆಗ್ತಿದೆ. ಸೀಪುಟ, ಬೇಗ ಬಾಯ್ಲಿ, ನಿಂಗೇನೋ ಹೇಳ್ಬೇಕು. ನನ್ಗೆಲ್ಲ ಗೊತ್ತಾಯ್ತು. ಜಗವೇ ಕೇಳಿಕೊಂಡಿದೆ ಆ ದೇವರ, ಜೋಡಿ ಮಾಡುವಂತೆಯೇ ಇಬ್ಬರ. ಸೀತಾರಾಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ಮಂಚದ ಮೇಲೆ ತಾನೇ ಮಲ್ಕೊಂಡಿದ್ದು? ಹ್ಞೂ ಕಣಪ್ಪ, ಮಂಚದ ಮೇಲೆ ಮಲ್ಕೊಂಡಿದ್ದು. ಆದರೆ ರಾತ್ರಿ ಎಲ್ಲ ಚಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು. ಆಮೇಲೆ ಬುಸು ಬುಸು ಪಿಸು ಪುಸು ಅಂತ ಮೊಬೈಲಲ್ಲಿ ಮಾತು, ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ಹ್ಞೂ, ನಿದ್ದೆ ಹೆಂಗೆ ಬರುತ್ತೆ? ಅದು ಅದು ಅಣ್ಣ, ಹಿಂಗಾಗಲೇ ಹೇಳಿದ್ನಲ್ಲ, ಬುಕ್ ಸಿಕ್ಕಿರಲಿಲ್ಲ, ಆನ್ಲೈನ್ ಲಿಂಕಲ್ಲಿ ಡೌನ್ಲೋಡ್ ಮಾಡಿದೆ ಅಂತ. ಅದನ್ನೇ ನಿನ್ನೆ ರಾತ್ರಿ ಮೊಬೈಲಲ್ಲಿ ನೋಡ್ತಿದ್ದೆ. ಬೀಗ್ರೆ ಓದ ಹುಡುಗಿ ರಾತ್ರಿ ಎಲ್ಲ ಓದ್ತಾ ಇರ್ತಾಳೆ, ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಎಂತ ಮಾತು ಎಂತ ಮಾತು, ಏನ ನಮ್ಮ ಮಗ ಅದು ಯಾವ ಬಾಯಲ್ಲಿ ಹೇಳಿದ್ನೋ ಏನೋ, ನಮ್ಮ ಅಮ್ಮ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅಂತ. ಹೋಗ್ಲಿ ಬಿಡಿ, ಏನ್ ಮಾಡ ನೋಡಿ, ಉಪ್ಪೆಲ್ಲ ಚಟ್ನಿ, ತರಕಾರಿ ಇಲ್ಲದ ಬಾತು. ಮಮ್ಮಿ, ಈ ಮೊಬೈಲ್ ಬಂದಾಗ್ಲಿಂದ ರಾತ್ರಿ ಹೊತ್ತು ಹೆಣ್ಮಕ್ಳು ಮಲ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ ಮಮ್ಮಿ. ಮೊಬೈಲು ಮನುಷ್ಯ ಮನುಷ್ಯನ ಮನಸ್ಸನ್ನ ಹಾಳ ಮಾಡಿಬಿಟ್ಟಿದೆ, ಅಸಹ್ಯ.
ರಾತ್ರಿ ಲಚ್ಚಾಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು, ಆಮೇಲೆ ಗುಸುಗುಸು ಪಿಸುಪುಸು ಅಂತ ಮೊಬೈಲ್ ಅಲ್ಲಿ ಮಾತು, ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ನಾನೇನು ಕೇಳಿರಲ್ಲ ವರ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಬರು ಯಾಕೆ ಹೀಗೆ ನಡ್ಕೋತಿದ್ದಾಳೆ? ಅವಳೇನಾದ್ರೂ ದಾರಿ ತಪ್ಪಿದಾಳ? ಅಯ್ಯಯ್ಯೋ, ಹಾಗೇನಾದ್ರೂ ಆದ್ರೆ ಏನ್ ಮಾಡೋದು? ಮೊದ್ಲೇ ಮರ್ಯಾದೆಗಂಜು ಬದುಕೋ ಜನ ನಾವು, ನಮ್ಮಂಥವ್ರು ಉದ್ಧಾರ ಆದ್ರೆ ಚಪ್ಪಾಳೆ ತಟ್ಟೋ ಕೈಗಳಿಗಿಂತ ಎಡವು ಬಿದ್ರೆ ಆಡ್ಕೊಂಡು ನಗೋ ಬಾಯಿಗಳೇ ಹೆಚ್ಚು. ಇಲ್ಲ, ಯಾವ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು, ಆ ರೀತಿ ಆಗಕ್ಕೆ ನಾನು ಬಿಡ್ಲೂಬಾರ್ದು. ಆದ್ರೆ ಅವಳ ತಲೆ ಏನ್ ನೋಡ್ತಿದೆ, ಅವಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ಹೇಗೆ ತಿಳ್ಕೊಳ್ಳಿ? ಅವಳು ಯಾರೇನಾದ್ರೂ ಪ್ರೀತಿಗೀತಿ ಅಂತ? ಚೇ, ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನೇ ನನ್ನ ತಂಗಿ ಬಗ್ಗೆ ಹೀಗೆಲ್ಲ ತಿಳ್ಕೊಳ್ಳೋದ? ಇಲ್ಲ, ನನ್ನ ತಂಗಿ ಹಾಗೆಲ್ಲ ಮಾಡೋಳಲ್ಲ. ಅಕಸ್ಮಾತ್ ನಾನು ಯೋಚನೆ ಮಾಡ್ತಿರೋದೇನಾದ್ರೂ ನಿಜ ಆಗಿದ್ರೆ, ಛೇ, ಈ ವಿಷಯನ ಹೇಗೆ ತಿಳ್ಕೊಳ್ಳಿ, ಯಾರನ್ನ ಕೇಳಲಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಲ್ಯ ಬಡಸೆ, ನನ್ ಮೇಲೆ ಆಣೆ ಮಾಡಿದ್ರಲ್ಲ, ನೀವ್ ಸುಳ್ಳು ಹೇಳಿಲ್ಲ ತಾನೆ? ನಿಮ್ ಗಂಡನ ಮೇಲೆ ನಂಬಿಕೆ ಇಲ್ವೇನ ನಿಮ್ಗೆ? ನಿನ್ನ ಮೇಲೆ ಆಣೆ ಮಾಡಿ ಹೇಳಿದ ವಿಚಾರ ನಿನ್ನ ಆಣೆಗೂ ಸತ್ಯ, ಸುಳ್ಳಲ್ಲ. ಅದಕ್ಕೂ ಆಣೆ ಮಾಡ್ಬೇಕಾ? ನೀವು ಸುಳ್ಳನ್ನ ಸತ್ಯ ಅಂತ ಆಣೆ ಮಾಡ್ತಿರೋ ಅಥವಾ ಸತ್ಯನ ಸುಳ್ಳು ಅಂತ ಆಣೆ ಮಾಡ್ತಿರೋ ನನಗೊಂದು ಗೊತ್ತಾಗ್ತಿಲ್ಲ. ನಿನ್ ಗಂಡ ಒಬ್ಬನಿಗೆ ಬಳಸಿದ್ರೆ ಹೇಗಮ್ಮ? ನಾವು ಕಾಯ್ತಾ ಇದ್ದೀವಿ, ನಮಗೂ ಬಳಸು. ಮನೆ ಓನರು ಬಡಸೆ ಪಾಪ, ಯಾಕೆ ಹಂಗ ಮಾಡ್ತೀಯ? ಸಮರ್, ಊಟ ಮಾಡು, ಏನೇ ಯೋಚನೆ ಮಾಡ್ತಿದ್ಯಾ? ಏ ದಂಡಪಿಂಡ, ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ಊಟ ಸೇರ್ತಾ ಇಲ್ವಾ? ತಾತ, ಮನೇಲಿ ನಡೀಬಾರ್ದು, ಏನೇನೋ ನಡೀತಾ ಇದೆ. ಏನ ಹಾಗಂದ್ರೆ? ಅಭಿಗೂ ಆ ಮನೆಯವ್ರಿಗೂ ದೊಡ್ಡ ಯುದ್ಧನೇ ನಡೀತಾ ಇದೆ ತಾತ. ಅಯ್ಯೋ, ನೀನ್ ಆ ಉತ್ತರ ಕುಮಾರನ ವಿಷಯ ಹೇಳ್ತಾ ಇದ್ದೀಯಾ? ಬಿಡ, ಅವನಿಗೆ ತಲೆನೇ ಬೆಳೆದಿಲ್ಲ, ಸಿಡುಕು ಬುದ್ಧಿ, ಬಾಯಿಗೆ ಬಂದಾಗ ಮಾತಾಡ್ತಾನೆ. ಇಲ್ಲ ತಾತ, ಇದು ಬರೀ ಮಾತು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ, ಅವನ್ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಅವನದು ಹುಡುಗ ಬುದ್ಧಿನೇ ಇರ್ಬೋದು, ಆದ್ರೆ ಮನೇಲಿ ಅವನ್ಗೆ ಅಂತ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಕಂಪ್ನಿ ಆಫೀಸು ಅಂತ ಪ್ರತಿಯೊಂದು ಅವನೇ ನಡೆಸ್ತಿದ್ದವನು. ಅದೀಗ ಹೇಳದ್ನಲ್ಲ, ವಯಸ್ಸು ಬಿಸಿ ರಕ್ತ ಹಾರಾಡ್ತಾ ಇದ್ದಾನೆ, ಸ್ವಲ್ಪ ಅನುಭವ ಆದ್ಮೇಲೆ ತೆಪ್ಪಗೆ ಆಗ್ತಾನೆ ಬಿಡು. ಇಲ್ಲ ತಾತ, ಅವನ್ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಅವನ್ ಆಡೋ ಮಾತುಗಳು, ಆ ಮನೆ ವಾತಾವರಣ ನೋಡ್ತಾ ಇದ್ರೆ ಅವನ ಮನೇನ ಭಾಗ ಮಾಡೋ ಕಾಣ್ತಾನೆ. ಏನು ಮನೆ ಭಾಗನ? ಅಯ್ಯೋ ದೇವ್ರೆ, ಹಾಗಾಗ್ಲೇಬಾರ್ದು. ಹಾಗೊಂದು ವೇಳೆ ಮನೆ ಏನಾದ್ರು ಭಾಗ ಆದ್ರೆ ಅದಕ್ಕೆ ನಮ್ ತುಳಸಿನ ಕಾರಣ ಅಂತ ಆಗ್ಬಿಡುತ್ತೆ ಕಣೋ. ಅವಳು ಆ ಮನೆಗೆ ಹೋದ್ಮೇಲೆ ಹೀಗೆಲ್ಲ ಆಗಿದ್ದು, ಆ ಮನೆಗೆ ಹೋಗಿ ಮನೇನೆ ಓಡಿದ್ಬಿಟ್ಲು ಅಂತ ಮಾತು ಕೇಳಬೇಕಾಗುತ್ತೆ ಕಣೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.